ಸಾಧಾರಣ ಕಾಲದ 19ನೆಯ ವಾರ ಮಂಗಳವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಸ್ವಾಗತ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಆ ಸಮಯದಲ್ಲಿ ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಬಂದು ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತಲೂ ದೊಡ್ಡವನು ಯಾರು ಎಂದು ಕೇಳಿದರು. ಯೇಸು ಒಂದು ಚಿಕ್ಕ ಮಗುವನ್ನು ತಮ್ಮ ಹತ್ತಿರಕ್ಕೆ ಕರೆದು ಅದನ್ನು ಶಿಷ್ಯರ ನಡುವೆ ನಿಲ್ಲಿಸಿ ಹೀಗೆಂದರು: ನೀವು ಪರಿವರ್ತನೆ ಹೊಂದಿ ಮಕ್ಕಳಂತೆ ಆಗದಿದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರಿರಿ ಎಂದು ನಿಶ್ಚಯವಾಗಿ ಹೇಳುತ್ತೇನೆ. ಈ ಮಗುವಿನಂತೆ ನಮ್ರ ಭಾವವುಳ್ಳವನೇ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತ ದೊಡ್ಡವನು. ನನ್ನ ಹೆಸರಿನಲ್ಲಿ ಇಂತಹ ಮಗುವೊಂದನ್ನು ಸ್ವೀಕರಿಸುವವನು ನನ್ನನ್ನೇ ಸ್ವೀಕರಿಸುತ್ತಾನೆ. ಎಚ್ಚರಿಕೆ, ಈ ಚಿಕ್ಕವರಲ್ಲಿ ಯಾರನ್ನು ತೃಣೀಕರಿಸಬೇಡಿ. ನಿಮ್ಮಲ್ಲಿ ಒಬ್ಬನಿಗೆ 100 ಕುರಿಗಳು ಇವೆ ಎನ್ನೋಣ, ಅವುಗಳಲ್ಲಿ ಒಂದು ಕುರಿ ತಪ್ಪಿಸಿಕೊಂಡು ಹೋಯ್ತೆಂದು ಇಟ್ಟುಕೊಳ್ಳಿ. ಆಗ ನಿಮಗೇನು ಅನ್ನಿಸುತ್ತದೆ? ಅವನು ಉಳಿದ 99 ಕುರಿಗಳನ್ನು ಗುಡ್ಡದಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಹೋದ ಆ ಒಂದು ಕುರಿಯನ್ನು ಹುಡುಕಿಕೊಂಡು ಹೋಗುವುದಿಲ್ಲವೇ? ಅದು ಸಿಕ್ಕಿತು ಅನ್ನಿ. ತಪ್ಪಿಸಿಕೊಳ್ಳದ ಈ 99 ಕುರಿಗಳಿಗಿಂತ ಸಿಕ್ಕಿದ ಈ ಒಂದು ಕುರಿಗಾಗಿ ಅವನು ಹೆಚ್ಚು ಆನಂದ ಪಡುತ್ತಾನೆ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಅಂತೆಯೇ ಈ ಚಿಕ್ಕವರಲ್ಲಿ ಒಬ್ಬನು ಕೂಡ ಕಳೆದು ಹೋಗಬಾರದು. ಇದೇ ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತ. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತಲೂ ದೊಡ್ಡವರು ಯಾರು? ಈ ಪ್ರಶ್ನೆಗೆ ಯೇಸು ಉತ್ತರವಾಗಿ, ಮಗುವಿನಂತಹ ನಮ್ರ ಭಾವವುಳ್ಳವನೇ ಎಲ್ಲರಿಗಿಂತ ಶ್ರೇಷ್ಠನು ಎಂಬ ಉತ್ತರವನ್ನು ನೀಡುತ್ತಾರೆ. ದೈವ ಸಾಮ್ರಾಜ್ಯದ ರಹಸ್ಯಗಳನ್ನು ಭೇದಿಸಲು ಇಚ್ಛಿಸುವಂತಹ ತನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು, ತನ್ನ ವೈಯಕ್ತಿಕ ಆಶೆಪಾಶೆಗಳನ್ನು, ತನ್ನ ವೈಯಕ್ತಿಕ ಹಂಬಲವನ್ನು ದೂರವಿಟ್ಟಾಗ ಮಾತ್ರ ಆ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ನಾವು ಸ್ವರ್ಗ ಸಾಮ್ರಾಜ್ಯವನ್ನು ನಮ್ಮದೇ ಆದ ಯೋಚನೆಯಲ್ಲಿ, ನಮ್ಮದೇ ಆದ ಪರಿಸ್ಥಿತಿಯಲ್ಲಿ, ಸನ್ನಿವೇಶದಲ್ಲಿ ಯೋಚಿಸುವುದಾದರೆ ಅದನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಿಲ್ಲ. ಸ್ವರ್ಗ ಸಾಮ್ರಾಜ್ಯವನ್ನ, ದೇವರ ಮಹಿಮೆಯನ್ನ ಅನುಭವಿಸಬೇಕಾದರೆ ನನ್ನ ಸ್ವ ಇಚ್ಛೆಗಳನ್ನ, ಸ್ವ ಹಂಬಲಗಳನ್ನ ದೂರವಿಡಬೇಕು. ಇದೇ ಆಧ್ಯಾತ್ಮಿಕತೆಯ ಸಾರ. ದೇವರಲ್ಲಿ ಒಂದಾಗಬೇಕಾದರೆ ನಾನು ನನ್ನ ಸ್ವ ಇಚ್ಛೆಗಳನ್ನ, ನನ್ನ ಬಯಕೆಗಳನ್ನ, ನನ್ನಲ್ಲಿರುವ ಆಶೆಪಾಶೆಗಳನ್ನ ದೂರ ಮಾಡಬೇಕು. ಆಗ ಮಾತ್ರ ನಾನು ದೇವರನ್ನ ಸಂಪೂರ್ಣವಾಗಿ ಅನುಭವಿಸಲು ಸಾಧ್ಯವಾಗುತ್ತದೆ. ಅದಕ್ಕೆ ಯೇಸು ಒಂದು ಉಪಮೇಯ ಎನ್ನುವಂತೆ, ಮಕ್ಕಳಂತಾಗಿರಿ, ಮಕ್ಕಳಂತೆ ನಮ್ರ ಭಾವ ಉಳ್ಳವನೇ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥನು ಎನ್ನುತ್ತಾರೆ. ಏಕಾಗಿ ಪ್ರಭು ಯೇಸು ಕ್ರಿಸ್ತರು ಮಕ್ಕಳನ್ನ ಒಂದು ಉಪಮೇಯವಾಗಿ, ಒಂದು ಉದಾಹರಣೆಯನ್ನಾಗಿ ನೀಡುತ್ತಾರೆ? ಮಕ್ಕಳಲ್ಲಿ ನಾವು ಅನೇಕ ರೀತಿಯ ಲಕ್ಷಣಗಳನ್ನ ಗಮನಿಸಬಹುದು. ಒಂದು, ಎಲ್ಲವನ್ನು ನೋಡಿ ಆಶ್ಚರ್ಯ ಪಡುವಂಥದ್ದು, ಎಲ್ಲದನ್ನು ನೋಡಿ ಒಂದು ರೀತಿಯ ವಂಡರ್ ಎನ್ನುತ್ತಾರೆ, ಒಂದು ರೀತಿಯ ಅದ್ಭುತ ಪಡುವಂಥದ್ದು. ಎಲ್ಲವನ್ನ ನೋಡಿ ಮಕ್ಕಳು ಅದ್ಭುತ ಪಡುತ್ತವೆ. ತಂದೆಯನ್ನು ನೋಡಿ, ತಂದೆಯಲ್ಲಿರುವ ಆ ಶ್ರೇಷ್ಠ ಲಕ್ಷಣಗಳನ್ನು ನೋಡಿ ಸಂತೋಷ ಪಡುತ್ತವೆ, ಅವುಗಳನ್ನು ನೋಡಿ ಅದ್ಭುತ ಪಡುತ್ತವೆ. ನಾನು ತಂದೆಯಂತಾಗಬೇಕು ಎಂಬ ಬಯಕೆಯನ್ನ ಮನಸ್ಸಿನಲ್ಲಿ ರೂಪಿಸಿಕೊಳ್ಳುತ್ತವೆ. ತಾಯಿಯನ್ನು ಕಂಡು, ತಾಯಿಯ ಪ್ರೀತಿಯನ್ನ, ತಾಯಿಯ ಅಕ್ಕರೆಯನ್ನು ಕಂಡು ಎಷ್ಟೋ ಬಾರಿ ಅದ್ಭುತವನ್ನ ವ್ಯಕ್ತಪಡಿಸುತ್ತವೆ. ಪ್ರತಿಯೊಂದು ವಸ್ತುವನ್ನು ನೋಡಿದಾಗ ಒಂದು ಅದ್ಭುತವನ್ನ ವ್ಯಕ್ತಪಡಿಸಿ ನೋಡುತ್ತವೆ, ಒಂದು ಆಶ್ಚರ್ಯವನ್ನು ವ್ಯಕ್ತಪಡಿಸಿ ಮಕ್ಕಳು ಎಲ್ಲವನ್ನ ನೋಡುತ್ತವೆ, ಎಲ್ಲವನ್ನ ಅನುಭವಿಸುತ್ತವೆ. ಅದೇ ರೀತಿ ನಾವು ಸಹ ಒಂದು ರೀತಿಯ ಅಚ್ಚರಿಯ ಮನೋಭಾವದಿಂದ, ಅದ್ಭುತದ ಮನೋಭಾವದಿಂದ ಸ್ವರ್ಗ ಸಾಮ್ರಾಜ್ಯವನ್ನು ನೋಡಿದಾಗ ಮಾತ್ರ ಸ್ವರ್ಗ ಸಾಮ್ರಾಜ್ಯದ ಲಕ್ಷಣಗಳನ್ನು ನಾವು ಕಲಿಯಲು ಸಾಧ್ಯವಾಗುತ್ತದೆ. ಯಾವಾಗ ಒಂದು ವಸ್ತುವಿನಲ್ಲಿ ನಾನು ಒಂದು ಆ ಅದ್ಭುತವನ್ನು ನೋಡುವುದಿಲ್ಲ, ಯಾವಾಗ ನಾನು ಒಂದು ವಸ್ತುವಿನಲ್ಲಿ ಒಂದು ಒಳಿತನ್ನ, ಒಳ್ಳೆಯ ಕಾರ್ಯವನ್ನು ನೋಡಲು ಸಾಧ್ಯವಿಲ್ಲ, ಆಗ ನಾನು ಖಂಡಿತವಾಗಿಯೂ ಆ ವಸ್ತುವನ್ನು, ಆ ಕಲೆಯನ್ನು ಕರಗತಗೊಳಿಸಲು ಕಲಿಯಲು ಸಾಧ್ಯವಿಲ್ಲ. ಎರಡನೆಯದಾಗಿ, ಕ್ಷಮಿಸುವಂಥದ್ದು ಮರೆಯುವಂಥದ್ದು. ಮಕ್ಕಳಿಗೆ ಸಿಟ್ಟು ಬರುತ್ತೆ, ಎಷ್ಟೋ ಬಾರಿ ಐ ಆಮ್ ಸಾರಿ ಎಂದು ಹೇಳಲು ಮಕ್ಕಳು ಸೋತರು, ನಂತರ ಕ್ಷಮಿಸಿಬಿಡುತ್ತೆ. ಮಾರನೇ ದಿನ ನೀವು ಮಾಡಿದ ಕೀಟಲೆ ಆಗಲಿ, ನೀವು ನೀಡಿದ ನೋವಾಗಲಿ ಮಕ್ಕಳು ನೆನಪಿಸಿಕೊಳ್ಳುವುದಿಲ್ಲ, ಮರೆತು ಬಿಡುತ್ತವೆ, ಕ್ಷಮಿಸಿ ಬಿಡುತ್ತವೆ.
ಅಂತಹ ಒಳ್ಳೆಯ ಗುಣ ಮಕ್ಕಳಲ್ಲಿದೆ. ಆದ್ದರಿಂದಲೇ ಯೇಸುಕ್ರಿಸ್ತರು ಮಕ್ಕಳಂತಾಗಿ ಎಂದು ಕರೆ ನೀಡುತ್ತಾರೆ. ಇನ್ನೊಂದು ಮಕ್ಕಳಲ್ಲಿ ನಾವು ನೋಡಬಹುದಾದಂತಹ ಇನ್ನೊಂದು ಪ್ರಮುಖವಾದ ಲಕ್ಷಣ ಅವರ ಮುಗ್ಧತೆ. ಈ ಮುಗ್ಧ ಭಾವದಿಂದ ನಾವು ಯಾವುದನ್ನೇ ನೋಡಿದಾಗ ಅವುಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ. ನಮ್ಮಲ್ಲಿ ಮುಗ್ಧತೆ ಇದ್ದಾಗ ಮಾತ್ರ ನಾನು ನನ್ನನ್ನೇ ಆ ಕಲಿಕೆಗೆ ಒಳಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ, ಇಲ್ಲವಾದರೆ ಖಂಡಿತವಾಗಿಯೂ ನಾನು ಕಲಿಯಲು ಸಾಧ್ಯವಿಲ್ಲ. ಆದ್ದರಿಂದಲೇ ಯೇಸು ಮಕ್ಕಳಂತಾಗಿರಿ, ಅವರು ಶ್ರೇಷ್ಠರು, ಏಕೆಂದರೆ ಅವರು ಕಲಿಯಲು ಶಕ್ತರು. ಅದ್ಭುತ ಪಡುವಂತಹ ಶಕ್ತಿಯಿಂದಾಗಲಿ, ಕ್ಷಮಿಸಿ ಮರೆಯುವಂತಹ ಶಕ್ತಿಯಿಂದಾಗಲಿ, ಅವರ ಮುಗ್ಧತೆಯಿಂದಾಗಲಿ ಹೊಸ ವಸ್ತುಗಳನ್ನು, ಹೊಸ ಸಂಗತಿಗಳನ್ನು ಅವರು ಕಲಿಯಲು ಸಾಧ್ಯ. ಆದ್ದರಿಂದಲೇ ಮಕ್ಕಳಂತಾಗಿ. ಇನ್ನು ಆಳವಾಗಿ ನೋಡುವುದಾದರೆ ಅವರಲ್ಲಿರುವ ವಿನಯತೆ, ಅವರಲ್ಲಿರುವ ಆ ಪರಾವಲಂಬತೆ, ಪೋಷಕರ ಮೇಲೆ ಅವಲಂಬಿತರಾಗುವಂತಹ ಆ ಒಂದು ಗುಣ, ಕೊನೆಯದಾಗಿ ಪೋಷಕರಲ್ಲಿ ಎಲ್ಲರಲ್ಲಿ ಅವರಲ್ಲಿ ಇರುವಂತಹ ನಂಬಿಕೆ, ಈ ಮೂರು ಸಂಗತಿಗಳು ನಮ್ಮಲ್ಲಿದ್ದಾಗ ನಾವು ಸ್ವರ್ಗ ಸಾಮ್ರಾಜ್ಯದಲ್ಲಿ ಶ್ರೇಷ್ಠರಾಗಲು ಸಾಧ್ಯವಾಗುತ್ತದೆ. ವಿನಯತೆ ಇಲ್ಲದೆ ನಾವು ಶ್ರೇಷ್ಠತೆಯನ್ನು ಅನುಭವಿಸಲು ಸಾಧ್ಯವಿಲ್ಲ. ಅವಲಂಬನೆ ಇಲ್ಲದೆ ನಾವು ಖಂಡಿತವಾಗಿಯೂ ಈ ಪ್ರಯಾಣವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಈ ಪ್ರಯಾಣವನ್ನು ಮಾಡಲು ಸಾಧ್ಯವಿಲ್ಲ. ನಂಬಿಕೆ ಇಲ್ಲದೆ ನಾವು ಹೆಚ್ಚು ದೂರ ಸಾಗಲು ಸಾಧ್ಯವಿಲ್ಲ. ಆದ್ದರಿಂದ ಆ ವಿನಯತೆಯನ್ನ, ಆ ಅವಲಂಬನೆಯನ್ನ, ಆ ನಂಬಿಕೆಯನ್ನ, ವಿಶೇಷವಾಗಿ ದೇವರಲ್ಲಿ ಆ ನಮ್ಮ ವಿನಯತೆಯನ್ನ, ಆ ನಮ್ಮ ಅವಲಂಬನೆಯನ್ನ, ನಮ್ಮ ನಂಬಿಕೆಯನ್ನ ತೋರೋಣ. ಆಗ ನಾವು ಆಧ್ಯಾತ್ಮಿಕತೆಯಲ್ಲಿ ಬಹಳ ದೂರ ಸಾಗಲು ಸಾಧ್ಯವಾಗುತ್ತದೆ. ಆಗ ನಾವು ಆ ಆಧ್ಯಾತ್ಮಿಕತೆಯ ಶ್ರೇಷ್ಠತೆಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಮಕ್ಕಳಂತಾಗುವ ಮಕ್ಕಳ ಲಕ್ಷಣಗಳನ್ನು ನಮ್ಮಲ್ಲಿ ರೂಪಿಸಿಕೊಳ್ಳುವಂತಹ ಆ ವರದಾನಕ್ಕಾಗಿ ಸರ್ವಶಕ್ತಿ ದೇವರಲ್ಲಿ ಇಂದು ಪ್ರಾರ್ಥಿಸೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ.